ಲೋಕಸಭಾ ಚುನಾವಣೆ ಇನ್ನೂ 20 ದಿನ ಬಾಕಿ ಇದ್ದರೂ ಈಗಲೇ ಪ್ರಚಾರದ ಭರಾಟೆ ರಂಗೇರುತ್ತಿದೆ. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಇದೇ ಮೊದಲ ಬಾರಿಗೆ ಕ್ಯಾನ್ವಾಸ್ಗೆ ಇಳಿದಿರುವ ಸುಧಾಕರ್ ಪತ್ನಿ ಡಾಕ್ಟರ್ ಪ್ರೀತಿ ಸುಧಾಕರ್ ಇಂದು ನಗರದ ದೇವಮೂಲೆ ವಾಪಸಂದ್ರ 24ನೇ ವಾರ್ಡ್ನಿಂದ ಪ್ರಚಾರ ಶುರುವಿಟ್ಟುಕೊಂಡಿದ್ದಾರೆ. ಮನೆ ಮನೆ ಪ್ರಚಾರದಲ್ಲಿ ತೊಡಗಿಸಿಕೊಂಡಿರುವ ಪ್ರೀತಿ ಸುಧಾಕರ್ ಅವರನ್ನ ಮನೆಯೊಳಗೆ ಕರೆದು ಅರಿಶಿನ ಕುಂಕುಮ ನೀಡಿ ಪ್ರೀತಿಯಿಂದ ಮಹಿಳೆಯರು ಮಾತನಾಡಿಸುತ್ತಿದ್ದಾರೆ. ಇನ್ಯೂಸ್ ಟಿವಿಗೆ ಪ್ರತಿಕ್ರಿಯೆ ನೀಡಿರುವ ಅವರು, ನಾನು ಇದೇ ಮೊದಲ ಬಾರಿಗೆ ಚುನಾವಣಾ ಪ್ರಚಾರ ಮಾಡುತ್ತಿದ್ದೇನೆ. ನಮ್ಮವರ ಅಭಿವೃದ್ಧಿ ಕೆಲಸಗಳು ಅವರನ್ನ ಗೆಲ್ಲಿಸುತ್ತದೆ ಎಂಬ ನಂಬಿಕೆ ಇದೆ. ನಾನು ಪ್ರಚಾರಕ್ಕೆ ಬಂದ ಮೊದಲ ದಿನವೇ ಉತ್ತಮವಾದ ರೆಸ್ಪಾನ್ಸ್ ಬಂದಿದೆ. ಎಲ್ಲಿ ಹೋದರೂ ಅವರು ಗೆಲ್ತಾರೆ, ನೀನು ಸಂತೋಷವಾಗಿರಮ್ಮ ಎನ್ನುವ ಮಾತು ಕೇಳಿ ನನಗೂ ಸಂತೋಷ ಆಗ್ತಿದೆ ಎಂದು ಉತ್ತರ ನೀಡಿದ್ದಾರೆ. ನಮಸ್ತೆ ಎಲ್ಲರಿಗೂ. ನಾನು ಇದೇ ಮೊದಲನೇ ಬಾರಿ ಚುನಾವಣೆಗೋಸ್ಕರ ಓಡಾಡ್ತಾ ಇದ್ದೀನಿ. ನಮ್ಮ ಮನೆಯವರು 10 ವರ್ಷದಿಂದ ಅವರು ಕಷ್ಟಪಟ್ಟು ಇಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಯಾವ ರೀತಿ ಓಡಾಡಿದ್ದಾರೆ ಅನ್ನೋದು ನನಗೆ ಭಾಳ ಚೆನ್ನಾಗಿ ನಮ್ಗೆ ಅನುಭವ ಆಗಿದೆ. ಹಾಗಾಗಿ ನಾನು ಇಲ್ಲಿ ಸಾಮಾಜಿಕವಾಗಿ ಹಾರ್ದಿಕವಾಗಿ ಎಲ್ಲ ಆಗಿರೋ ಅಭಿವೃದ್ಧಿ ನೋಡಿ ಈ ಬಾರಿ ನಾನೂ ಬಂದು ನಾನು ಅವರಿಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ನಾನು ಬಂದಿದ್ದೀನಿ. ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಮೊದಲನೇ ಬಾರಿಗೆ ಇವರಿಗೆ ಈ ಅವಕಾಶ ಸಿಕ್ಕಿದೆ ಲೋಕಸಭಾ ಚುನಾವಣೆಗೋಸ್ಕರ. ಹಾಗಾಗಿ ನಾನು ಹೋದ ಕಡೆ ಎಲ್ಲರಿಗೂ ಭಾಳ ಖುಷಿಯಾಗಿ ನಿಮಗೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಮೊದಲ ದಿನ ಮನೆ ಮನೆ ಪ್ರಚಾರದ ವೇಳೆ ಪ್ರೀತಿ ಸುಧಾಕರ್ ಜೊತೆ ಬಿಜೆಪಿ ಮಹಿಳಾ ಮುಖಂಡರಾದ ಲೀಲಾವತಿ ಶ್ರೀನಿವಾಸ್, ಭಾರತಿ ಯತೀಶ್, ಭಾರತಿ ಶ್ರೀನಿವಾಸ್, ಮಾಜಿ ನಗರಸಭಾ ಸದಸ್ಯ ಕೇಶವ್ ಕುಮಾರ್, ಚಿಕ್ಕ ಗಿರಿಗರೆಡ್ಡಿ ಶ್ರೀನಿವಾಸ್ ಇನ್ನಿತರೆ ಮುಖಂಡರು ಜೊತೆಗಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.